ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಉದಾತ್ತ ಅನುದಾತ್ತ ಸಂಧಿಯಲ್ಲಿ 9ನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಂತ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮ ಹೆಸರು ಹೇಳಿಮ್ಮ. ಕೆ ಶೈಲಶ್ರೀ. ಕೆ ಶೈಲಶ್ರೀ. ಓಕೆ, ತಮಗೆ ನಾನು ಪ್ರಶ್ನೆಗೆ ಉತ್ತರವನ್ನು ಶುರು ಮಾಡಲಾ. ಅಷ್ಟದಳ ಯುಕ್ತವಾದ ಹೃದಯ ಪದ್ಮವು, ಅಷ್ಟದಳ ಯುಕ್ತವಾದ ಹೃದಯ ಪದ್ಮವು ಎಲ್ಲಿರುತ್ತದೆ? ನಿಧಾನಕ್ಕೆ ಆರಾಮಾಗಿ ಹೇಳಿ. ಕಮಲದ ಮಧ್ಯದಲ್ಲಿ. ಕಮಲದ ಮಧ್ಯದಲ್ಲಿ ಆಯ್ತು, ಆದರೆ ಕಮಲದಲ್ಲಿ ಇರ್ತದೆ, ಬಟ್ ಎಲ್ಲಿ? ಜೋರಾಗಿ ಹೇಳಿ. ಬ್ರಹ್ಮನ ಕಮಲದ ಮಧ್ಯದಲ್ಲಿ. ಅಲ್ಲ ಅಲ್ಲ, ಇಲ್ಲಿ ಏನ್ ಬಂದಿದೆ? ಹೃದಯದ ಪದ್ಮವು ಎಲ್ಲಿರುತ್ತದೆ? ಹೃದಯ ಏನಂದ್ರೆ ಅಷ್ಟದಳ ಯುಕ್ತವಾದ ಹೃದಯ ಪದ್ಮವು ಎಲ್ಲಿರುತ್ತದೆ? ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಸ್ವಲ್ಪ ಹೋಗಿ ಇನ್ನೊಂದ್ಸರಿ ಟ್ರೈ ಮಾಡಿ. ಹೇಳಿ, ಅದನ್ನೇ ಹೇಳಿ ನಿಮ್ಮ. ಬ್ರಹ್ಮನ ಇರ್ಲಿ, ಅಂದ್ರೆ ಬ್ರಹ್ಮ ನಾಡಿಯ ಮಧ್ಯದಲ್ಲಿ ಇರುತ್ತದೆ. ಉತ್ತರ ಸರಿಯಾಗಿದೆ, ಸ್ವಲ್ಪ ನಾಡಿಯೇ ತಗೋಬೇಕಾಗಿತ್ತು ಅಷ್ಟೇ. ಬ್ರಹ್ಮ ನಾಡಿಯ ಮಧ್ಯದಲ್ಲಿ ಇರುತ್ತದೆ. ಇದು ಸರಿಯಾದ ಉತ್ತರ. ಓಕೆ, ಮುಂದೋಗೋಣ ಎರಡನೇ ಪ್ರಶ್ನೆಗೆ ಹೋಗ್ಲಾ. ವಜ್ರಿಕಾ ನಾಡಿಯು ಸುಷುಮ್ನ ನಾಡಿಯ ಯಾವ ದಿಕ್ಕಿನಲ್ಲಿದೆ? ವಜ್ರಿಕಾ ನಾಡಿಯು ಸುಷುಮ್ನ ನಾಡಿಯ ಯಾವ ದಿಕ್ಕಿನಲ್ಲಿದೆ? ಪಶ್ಚಿಮ. ಜೋರಾಗಿ. ಪಶ್ಚಿಮ ದಿಕ್ಕಿನಲ್ಲಿದೆ. ಪಶ್ಚಿಮ ದಿಕ್ಕಿನಲ್ಲಿ. ಜೋರಾಗಿ ಹೇಳಿ. ಪಶ್ಚಿಮ ದಿಕ್ಕಿನಲ್ಲಿ. ಹಾ, ಸರಿಯಾದ ಉತ್ತರ. ಚಪ್ಪಾಳೆ. ಈಗ ನೋಡಿ, ನಾನು ನಿಮ್ಗೆ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಆರಾಮಾಗಿ ಹೇಳಿ, ಧೈರ್ಯವಾಗಿ ಹೇಳಿ. ಓಕೆ, ಈಗ ಅಕ್ಕಿ ಕಾಳಿಗೆ ಅಂದ್ರೆ ಭತ್ತ ಅಥವಾ ಇದು ಇದರ ಸಮೇತವಾಗಿದ್ರೆ ಭತ್ತ, ಇಲ್ಲದ್ರೆ ಅಕ್ಕಿ ಕಾಳು. ಸುತ್ತಲೂ ಆವರಿಸಿರುವ ಭತ್ತಕ್ಕೆ ಏನು ಸುತ್ತಲೂ ಆವರಿಸಿರುವ ಹೊಟ್ಟು ಅಥವಾ ತವಡಿಗೆ ಏನೆನ್ನುತ್ತಾರೆ? ಅಕ್ಕಿಗೆ ಸುತ್ತ ಆವರಿಸ್ಕೊಂಡಿರುತ್ತೆ ಭತ್ತ ಅಂತ. ಅದಕ್ಕೆ ಏನಂತಾರೆ? ಇದರಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ. ತುಷ. ಹೌದು, ಜೋರಾಗಿ ಹೇಳಿ. ತುಷ. ತುಷ ಅಂತ ಹೇಳ್ತಾರೆ, ಸರಿಯಾದ ಉತ್ತರ. ಇನ್ನು ನಮಗೆ ಕೊನೆಯ ಪ್ರಶ್ನೆ ಬರೋಕ್ಕಿಂತ ಮೊದಲು ಏನಂದ್ರೆ, ನಾವು ಈಗ ನೀವು ಏನ್ ಮಾಡ್ಕೊಂಡಿದ್ದೀರಮ್ಮ ಇದರಲ್ಲಿ? ನಾನು ಮನೇಲಿ ಇವಾಗ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಮಾಡ್ತೀನಿ. ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತೀರಾ? ತಂದಿದ್ದೀರಾ ಚಾಕ್ಲೇಟ್? ಓಕೆ ಓಕೆ, ಅಂದ್ರೂ ಅದು ನಿಮ್ ಹವ್ಯಾಸ. ಮತ್ತೆ ಏನೇನ್ ಮಾಡ್ತಾ ಇರ್ತೀರಾ? ಜೊತೆಗೆ ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ. ಮಿಲೆಟ್ಸ್ದು ಹೆಲ್ತ್ ಡ್ರಿಂಕ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಬೇರೆಯವ್ರಿಗೂ ಕೊಡ್ತೀರಾ ಅದನ್ನ ಅಲ್ವಾ? ಓಕೆ ಓಕೆ, ಅಂತೂ ಏನೋ ಒಂದು ಒಳ್ಳೆ ಒಂದು ಕಾಲಹರಣ ಮಾಡ್ತಾ ಇರ್ತೀರಾ. ಜೊತೆಗೆ ನಿಮಗೆ ಹರಿಕಥಾನುಸಾರದಲ್ಲಿ ಹೇಗೆ ನಿಮಗೆ ಒಳ್ಳೆ ಆಸಕ್ತಿ ಬಂತು? ನಮ್ಮ ಅತ್ತೆ ಮಾಡ್ತಾ ಇದ್ರು, ಹಾಗೆ ಮತ್ತೆ ಇವರು ರಮಾ ವಿಠಲ್ ಅವರು ಹೇಳಿದ್ರು. ಓಕೆ ಓಕೆ, ಇದರಲ್ಲಿ ಇರ್ತೀವಿ. ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ. ನಿಧನ ನಾಮಕನಾಗಿ ಪರಮಾತ್ಮನು ಯಾವ ಹೆಸರಿನಿಂದ ಸಕಲ ವಿಷಯವನ್ನು ಸ್ವೀಕರಿಸುತ್ತಾನೆ? ನಿಧನ ನಾಮಕನಾಗಿ ಪರಮಾತ್ಮನು ಯಾವ ಹೆಸರಿನಿಂದ ಸಕಲ ವಿಷಯವನ್ನು ಸ್ವೀಕರಿಸುತ್ತಾನೆ? ಪರಶುರಾಮ. ಅಲ್ಲ, ನಿಧನ ನಾಮಕನಾಗಿ ಪರಮಾತ್ಮನು ಯಾವ ಹೆಸರಿನಿಂದ ಸಕಲ ವಿಷಯವನ್ನು ಸ್ವೀಕರಿಸುತ್ತಾನೆ? ನಾನೇ ಹೇಳ್ಬಿಡ್ಲ. ಓಕೆ, ಸಂಕರ್ಷಣಾಭಯನು ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ. ಏನಂದ್ರೆ ಸಂಕರ್ಷಣಾಭಯನು, ಆ ರೂಪದಿಂದ ಅವನೇನ್ ಮಾಡ್ತಾನೆ, ಸಕಲ ವಿಷಯವನ್ನು ಸ್ವೀಕಾರವನ್ನ ಮಾಡ್ತಾನೆ. ಸಂಕರ್ಷಣ ರೂಪಿ ಪರಮಾತ್ಮ. ಓಕೆ, ತುಂಬಾ ಒಂದು ನಮ್ಮ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ತಾವು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳಮ್ಮ.